ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೆಂಗಿದ್ರಿ ಎಲ್ಲರೂ? ಆರಾಮಿದ್ರಿ ಅನ್ಕೊಂಡಿನಿ. ಇವತ್ತು ನಾನು ಮನೇಲಿರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಯಾವ ಥರ ಫೇಸ್ ಪ್ಯಾಕ್ ರೆಡಿ ಮಾಡ್ಕೋಬೇಕು ಅಂತ ನಾನು ನಿಮ್ಗೆ ಫುಲ್ ಡೀಟೇಲ್ ಆಗಿ ಹೇಳ್ತೀನಿ. ಸೊ ಇದಕ್ಕೆ ಹೊರಗೋಗಿ ಖರ್ಚು ಮಾಡುವಂಥದ್ದೇನಿಲ್ಲ, ಮನೇಲಿ ಇರುವಂಥ ಐಟಮ್ಸ್ನ ನಾವು ತೊಗೊಂಡು ನಾವು ಫೇಸ್ ಪ್ಯಾಕ್ನ ರೆಡಿ ಮಾಡಿಕೊಂಡು ನಮ್ಮ ಫೇಸ್ ಫುಲ್ ಕ್ಲಿಯರ್ ಆ್ಯಂಡ್ ರೆಡಿಯಂಟ್ ಗ್ಲೋ ಆ್ಯಂಡ್ ಫುಲ್ ನಮ್ಮ ಸ್ಕಿನ್ ಶೈನ್ ಆ್ಯಂಡ್ ಸಾಫ್ಟ್ ಆಗೋ ಥರ ಯಾವ ಥರ ಮಾಡ್ಕೋಬೇಕಂತಂದ್ರೆ ನಾನು ನಿಮ್ಗೆ ಫುಲ್ ಡೀಟೇಲಾಗಿ ಈ ವಿಡಿಯೋದಾಗ ಹೇಳ್ತೀನಿ. ಸೊ ವಿಡಿಯೋನ ಎಂಡ್ವರೆಗೂ ನೋಡ್ರಿ. ನನ್ನ ಚಾನಲ್ಗಿನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಬಡ ಬಡ ಸಬ್ಸ್ಕ್ರೈಬ್ ಮಾಡಿ. ನಾನು ಹಾಕುವಂಥ ನೋಟಿಫಿಕೇಶನ್ ಬರುತ್ತೆ, ಸೊ ನಿಮಗೆ ಯೂಸ್ಫುಲ್ ಆಗಲಿ ಅಂತ. ಆ್ಯಂಡ್ ನೆಕ್ಸ್ಟ್ ಬರ್ರಿ, ಇವಾಗ ನಾನು ಫೇಸ್ ಪ್ಯಾಕ್ ಯಾವ ಥರ ಮಾಡಬೇಕಂತ ಫುಲ್ ಡೀಟೇಲ್ ಆಗಿ ಹೇಳ್ತೀನಿ. ವಿಡಿಯೋ ಎಂಡ್ವರೆಗೂ ನೋಡ್ರಿ. ಬರ್ರಿ ಇವಾಗ ಫೇಸ್ ಪ್ಯಾಕ್ ಮಾಡ್ತೀನಿ. ಎಸ್ ಬರ್ರಿ, ಇವಾಗ ನಾನು ಫೇಸ್ ಪ್ಯಾಕ್ ಯಾವ ಥರ ರೆಡಿ ಮಾಡ್ತೀನಿ ಅಂತ ನಿಮ್ಗೆ ಹೇಳ್ತೀನಿ ಸ್ಟೆಪ್ ಬೈ ಸ್ಟೆಪ್. ವಿಡಿಯೋ ಸ್ಕಿಪ್ ಮಾಡಿದ್ರೆ ಗೊತ್ತಾಗಲ್ಲ. ಇವಾಗ ನೋಡ್ರಿ, ನಾನು ಒಂದು ಸ್ಪೂನ್ ಕಡ್ಲಿ ಹಿಟ್ಟು ತೊಗೊತೀನಿ. ಕಡ್ಲಿ ಹಿಟ್ಟು ಅಂದರೆ ಬೇಸನ್ ತೊಗೊಂಡೆ, ಒಂದಿಲ್ಲ ಒನ್ ಆ್ಯಂಡ್ ಹಾಫ್ ಸ್ಪೂನ್ ನಾವು ಬೇಸನ್ ತೊಗೋಬೇಕು. ಆ್ಯಂಡ್ ನೆಕ್ಸ್ಟ್ ಇದ್ರಾಗ ಒಂದು ಸ್ವಲ್ಪ ಚಿಟ್ಕೆ ಅರಶಿನ ಹಾಕೋಬೇಕು. ಅರ್ಶಿನೂ ಜಾಸ್ತಿ ಹಾಕೋಬಾರ್ದು, ಒಂದು ಸ್ವಲ್ಪ ಹಾಕೋಬೇಕು. ಆ್ಯಂಡ್ ನೆಕ್ಸ್ಟ್ ನೋಡ್ರಿ, ಇಲ್ಲಿ ಒಂದು ಹಾಫ್ ಲೆಮನ್ ತೊಗೊಂಡಿನಿ. ಈ ಲೆಮನ್ನ ಇದ್ರಾಗ ಆ್ಯಡ್ ಮಾಡ್ಕೋಬೇಕು. ನೋಡ್ರಿ, ಲೆಮನ್ದೊಂದು ಸೀಡ್ ಎಲ್ಲ ತೆಗೆದು ಇವಾಗ ನಾನು ಲೆಮನ್ ಜ್ಯೂಸ್ ಹಾಕೋದೀನಿ ಇದ್ರಾಗಿರೋ ರಸ. ಹಾಫ್ ಇದ್ರೆ ಸಾಕು. ನಾವು ಇದನ್ನು ಸರಿಯಾಗಿ ಫೇಸ್ ಪ್ಯಾಕ್ ಯಾವ ಥರ ಕನ್ಸಿಸ್ಟೆನ್ಸಿ ಪೇಸ್ಟ್ ಮಾಡ್ಕೋಬೇಕಂದ್ರೆ ಸ್ವಲ್ಪ ಸ್ಪೂನಿಂದ ನಾವು ಪೇಸ್ಟ್ ತಯಾರು ಮಾಡ್ಕೋಬೇಕು. ಇವಾಗ ನೋಡ್ರಿ, ನೋಡ್ರಿ ಇವಾಗ ಪೇಸ್ಟ್ನ ರೆಡಿ ಮಾಡ್ಕೋತೀನಿ. ಇವಾಗ ನಾನು ಫೇಸ್ ಪ್ಯಾಕ್ನ ಫೇಸ್ ಮೇಲೆ ಅಪ್ಲೈ ಮಾಡ್ಕೊಂಡು ತೋರಿಸ್ತೀನಿ ನೀವು. ಆ್ಯಂಡ್ ಆ್ಯಕ್ಚುಲಿ ನೀವು ಫೇಸ್ ಪ್ಯಾಕ್ ಯಾವುದೇ ಯೂಸ್ ಮಾಡ್ಕೊಳ್ಳಿ, ನೀವು ಮೊದಲು ಫೇಸ್ನ ಕ್ಲೀನಾಗಿ ವಾಶ್ ಮಾಡ್ಕೋಬೇಕು. ಸೊ ಆಫ್ಟರ್ ದ್ಯಾಟ್ ನೀವು ಫೇಸ್ ವಾಶ್ನ ಯೂಸ್ ಮಾಡ್ಕೋಬೇಕು. ನಾನಿವಾಗ ನಾನು ರೆಡಿ ಮಾಡಿರುವಂಥ ಹೋಮ್ ಮೇಡ್ ಫೇಸ್ ಪ್ಯಾಕ್ನ ನಾನು ಫೇಸ್ ಮೇಲೆ ಅಪ್ಲೈ ಮಾಡಿಕೊಂಡು ನಿಮ್ಗೆ ತೋರಿಸ್ತೀನಿ. ಆ್ಯಕ್ಚುಲಿ ಈ ಫೇಸ್ ಪ್ಯಾಕ್ ಅಪ್ ಟು ಒಂದು 10 to 15 minutes ಆದರೂ ನಾವು ಫೇಸ್ ಮೇಲೆ ಬಿಡಬೇಕು. ಸೊ ಅದಕ್ಕೋಸ್ಕರ ಆ್ಯಂಡ್ ಒಂದು ಅಟ್ಲೀಸ್ಟ್ 10 minutes ಬಿಟ್ಟರೆ ನಮ್ಗೆ ರಿಸಲ್ಟ್ ಚೆನ್ನಾಗಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಎಸ್ ನೋಡಿ, ನಾನು ಎಷ್ಟು ಚೆಂದ ಫೇಸ್ ಪ್ಯಾಕ್ನ ಫೇಸ್ ಮೇಲೆ ಅಪ್ಲೈ ಮಾಡ್ಕೊಂಡೆ ಅಂತ ನಿಮ್ಗೆ ಕಾಣಿಸ್ತಿರ್ಬೋದು. ಸೊ ಇದನ್ನು ಆಫ್ಟರ್ 10 minutes ಆದಮೇಲೆ ನಾನು ಫೇಸ್ ವಾಶ್ ಮಾಡಿಕೊಂಡು ನಿಮಗೆ ರಿಸಲ್ಟ್ ತೋರಿಸ್ತೀನಿ. ನೀವು ಈ ಥರ ಟ್ರೈ ಮಾಡಿರಿ, ನಾನು ಡ್ರೈ ಆದಮೇಲೆ ಸಿಗ್ತೀನಿ. ಸೊ ಬರ್ರಿ ಇವಾಗ ನಾನು ಫೇಸ್ ವಾಶ್ ಆದಮೇಲೆ ಸಿಗ್ತೀನಿ. ಎಸ್ ನೋಡಿರಿ, ನಾನು ಜಸ್ಟ್ ನಾವು ನಂದು ಫೇಸ್ ಪ್ಯಾಕ್ ಫುಲ್ ರಿಮೂವ್ ಮಾಡ್ಕೊಂಬಂದೆ, ನಾನು ಫೇಸ್ ವಾಶ್ ಮಾಡ್ಕೊಂಬಂದೆ ಆಫ್ಟರ್ 10 minutes ಫುಲ್ ಡ್ರೈ ಆದಮೇಲೆ. ಸೊ ನೀವು ಈ ಥರನೇ ಡ್ರೈ ಆದಮೇಲೆ ನೀವು ಫೇಸ್ ಪ್ಯಾಕ್ನ ರಿಮೂವ್ ಮಾಡ್ಬೋದು. ಸೊ ನೀವು ಲೈವ್ ರಿಸಲ್ಟ್ ನೋಡ್ಬೋದು, ನನ್ನ ಸ್ಕಿನ್ ಎಷ್ಟು ಶೈನಿಂಗ್ ಆಗತ್ತದ, ಎಷ್ಟು ಗ್ಲೋ ಕಾಣಿಸತ್ತದಂದು. ಎಸ್, ಈ ಫೇಸ್ ಪ್ಯಾಕ್ದಿಂದ ಏನು ಯೂಸ್ ಅದ ಅಂತ ಹೇಳಿದ್ರೆ, ನಿಮ್ಮ ಸ್ಕಿನ್ ಮೇಲೆ ಕಲೆಗಳಿರ್ತಾವಲ್ಲ ಅದೆಲ್ಲ ಫುಲ್ ಕ್ಲಿಯರ್ ಆಗ್ಬೋದು. ಆ್ಯಂಡ್ ನಿಮ್ಮ ಸ್ಕಿನ್ ಫುಲ್ಲು ಸ್ಮೂತ್ ಆಗುತ್ತೆ ಆ್ಯಂಡ್ ಕ್ಲೀನ್ಸಿಂಗ್ ಆಗುತ್ತೆ ಆ್ಯಂಡ್ ಫುಲ್ ಹೈಡ್ರೇಟೆಡ್ ಆಗಿ ಇಡಕ್ಕೆ ಇದು ಭಾಳ ಆ್ಯಂಡ್ pH ಲೆವೆಲ್ ಬ್ಯಾಲೆನ್ಸ್ ಆಗಿ ಇಡೋದಕ್ಕೆ ಭಾಳ ಹೆಲ್ಪ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಸ್ವಲ್ಪ ಜನಕ್ಕೆ ಗೊತ್ತಿರಲ್ಲ ಮನೇಲಿ ಇರುವಂಥ ಇಂಗ್ರೀಡಿಯೆಂಟ್ಸ್ನ ಇಷ್ಟು ಯೂಸ್ಫುಲ್ ಆಗ್ತಾವೆ ಅಂತ ಸ್ವಲ್ಪ ಜನಕ್ಕೆ ಗೊತ್ತೇ ಇರಲ್ಲ. ಸೊ ಅದಕ್ಕೋಸ್ಕರ ಮನೇಲಿ ಇರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಈ ಥರ ಫೇಸ್ ಪ್ಯಾಕ್ನ ನೀವು ವೀಕಲ್ಲಿ 2 times ಟ್ರೈ ಮಾಡಿರಿ, ನಿಮ್ಗೆ 100% ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ಅದಕ್ಕೋಸ್ಕರ ನೀವು ಮನೇಲಿರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಟ್ರೈ ಮಾಡಿರಿ. ಹೊರಗಡೆ ಹೋಗಿ ಟೈಮ್ ವೇಸ್ಟ್ ಮಾಡೋಕ್ಕಿಂತ, ಅಮೌಂಟ್ ವೇಸ್ಟ್ ಮಾಡೋದಕ್ಕಿಂತ ಈ ಥರ ಫೇಸ್ ಪ್ಯಾಕ್ ಮನೇಲೇ ನೀವು ಟ್ರೈ ಮಾಡಿಕೊಂಡು ನಿಮ್ಮ ಸ್ಕಿನ್ ಕ್ಲಿಯರ್ ಆಗಿ ಮಾಡ್ಕೋಬೋದು. ಸೊ ನಿಮ್ಗೆ ಇವತ್ತಿನ ಈ ವ್ಲಾಗ್ ಯೂಸ್ಫುಲ್ ಅನಿಸಿತ್ತಂದ್ರೆ, ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತೆ ನೆಕ್ಸ್ಟ್ ಹಾಕುವಂಥ ವಿಡಿಯೋಗೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.